ನಮಸ್ತೆ ವೀಕ್ಷಕರೇ, ಜಿ ಟಿವಿ ಕನ್ನಡಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಆಕಸ್ಮಿಕ ಬೆಂಕಿ ಅವಘಡ, ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ನಾಲತವಾಡ್ ಸಮೀಪದ ಆಂಧ್ರ ಪ್ರದೇಶದ ರೈತರ ಲಕ್ಷ್ಮೀ ಕ್ಯಾಂಪ್ನಲ್ಲಿ ಈ ಘಟನೆ ಸಂಭವಿಸಿದೆ. ಬೆಂಕಿ ಅವಘಡದಲ್ಲಿ 3 ಶೆಡ್ಗಳು ಭಸ್ಮವಾಗಿದ್ದು, ಅಲ್ಲದೆ 1 ಟ್ರ್ಯಾಕ್ಟರ್, 3 ಬೈಕ್, ಅಪಾರ ಪ್ರಮಾಣದ ಗೊಬ್ಬರ, ಅಕ್ಕಿ ಪ್ಯಾಕೆಟ್ ಸೇರಿದಂತೆ ದೈನಂದಿನ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಅಂದಾಜು 30 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ. ಈ ಘಟನೆ ಮುದ್ದೇಬಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಕಿ ಗೊಬ್ಬರ ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಇದು ಜಿ ಟಿವಿ ಕನ್ನಡದ ಕೊಡುಗೆ.